2023 NEP syllabus 12 marks question क्वेश्चन R Limited made a public issue of 1 lakh shares of Unreal. The entire issue was underwritten by ABC. More jana A 50,000, B 30,000, C 20,000, total 1 lakh aayitu. In addition, there was a firm underwriting of A 10,000, B 7,500, C 7,500. Total subscription including firm underwriting, ide important to. ಏನಾಗಿದೆ ಇಲ್ಲಿ ಇನ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಕೂಡ ಸೇರ್ಕೊಂಡಿದೆಯಂತೆ 80,000 ಶೇರ್ಸ್ ವರ್ ಇನ್ಕ್ಲೂಡೆಡ್ ಮಾರ್ಕ್ ಅಪ್ಲಿಕೇಶನ್ಸ್ ಆಸ್ ಫಾಲೋಸ್ ಅಂತ ಹೇಳ್ತಾರೆ ಕರೆಕ್ಟಾ ಈಗ ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮಾಡ ಇದರಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ ಟೋಟಲ್ ಅಪ್ಲಿಕೇಶನ್ಸ್ 80,000 ಬಂದಿದೆ ಅಂತಪ್ಪ ಇದರಲ್ಲಿ ಏನೇನ್ ಸೇರ್ಕೊಂಡಿದೆ ಅಂತಪ್ಪ ಫರ್ಮ್ ಅಂಡರ್ ರೈಟಿಂಗು ಸೇರ್ಕೊಂಡಿದೆ ಮಾರ್ಕ್ ಅಪ್ಲಿಕೇಶನ್ಸ್ ಸೇರ್ಕೊಂಡಿದೆ ಅರ್ಥ ಆಯ್ತಾ ಹಾಗಾದ್ರೆ ಫಸ್ಟ್ ಇದರಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಿ ಫರ್ಮ್ ಅಂಡರ್ ರೈಟಿಂಗ್ ಎಸ್ಎಸ್ ಇದೆಯಪ್ಪ ಅಂದ್ರೆ 10 7.5 7.5 ಅಲ್ಲಿಗೆ 10 15 25,000 ಕರೆಕ್ಟ್ ಏನಪ್ಪ 25,000 ನೋಡಿ 10,000 ಎ 7,500 ಬಿ 7,500 ಸಿ ಸಿ ಅಲ್ಲ ಸಿ ಕರೆಕ್ಟ್ ಅಲ್ಲಿಗೆ 25,000 ಆಯ್ತು 18 ಅಲ್ಲಿ 25 ಹೋದ್ರೆ ಇನ್ನೆಷ್ಟು ಬರುತ್ತೆ 55,000 ಬರುತ್ತೆ ಅಲ್ಲಿಗೆ 1 lakh ಅಲ್ಲಿ 55 ಹೋದ್ರೆ ಇನ್ನೆಷ್ಟು ಬರಬೇಕಪ್ಪ 45,000 ಆನ್ಸರ್ ಬರಬೇಕು 45,000 ಆನ್ಸರ್ ಬರಬೇಕು ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟೆಷ್ಟು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎ 15,000 ಮಾಡಿದಂತೆ ಬಿ 20,000 ಶೇರ್ಸ್ ಸಿ 7,500 ಶೇರ್ಸ್ ಮಾಡಿದ್ದಾರೆ ಅಲ್ಲಿಗೆ 15, 35, 42,500 ಮಾಡಿದ್ದಾರೆ ಅಲ್ಲಿಗೆ ಇನ್ನು ಎಸ್ ಮಾಡಬೇಕು 12,500 ಯಾರ್ ಮಾಡಿರೋದು ಕಂಪನಿ ಮಾರ್ಕ್ ಯಾರ್ ಮಾಡಿರೋದು ಕಂಪನಿ ಮಾರ್ಕ್ ಕ್ಲಿಯರ್ ಏನಪ್ಪ ಕ್ಯಾಲ್ಕುಲೇಟ್ ಲಯಬಿಲಿಟಿ ಆಫ್ ಅಂಡರ್ ರೈಟಿಂಗ್ ಟ್ರೀಟಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕ್ಡ್ ಅನ್ಮಾರ್ಕ್ಡ್ ಅಂಡ್ ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕ್ಡ್ ಅಂತ ಹೇಳಿದ್ದಾರೆ ಫಸ್ಟ್ ನಾವು ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ ಅಂದ್ರೆ ಹೆಂಗೆ ಅಂತ ಮಾಡ ಓಕೆನಾ ಈಗ ಕಂಪ್ಯೂಟೇಷನ್ ಆಫ್ liability of underwriters liability of underwriters firm underwriting as unmarked yenido marked alla unmarked andre firm underwriting na unmarked anta treat madodre henge a b matte c idu particulars ಕರೆಕ್ಟ್ ಏನಪ್ಪ ಈಗ ಗ್ರಾಸ್ ಲಯಬಿಲಿಟಿ ಗ್ರಾಸ್ ಲಯಬಿಲಿಟಿ ಎ ಬಿ ಸಿ ಡಿ ಎಷ್ಟೆಷ್ಟು ಇದೆಯಪ್ಪ ಅಂದ್ರೆ 50-30-20 ರೇಷ್ಯೋ 5:3:2 ಅಷ್ಟೇನೇನಿಲ್ಲ ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು ಅನ್ಮಾರ್ಕ್ಡ್ ನ ಮೈನಸ್ ಮಾಡಬೇಕು ಇಲ್ಲಿ ಅನ್ಮಾರ್ಕ್ಡ್ ನಮ್ಗೆ ಎಷ್ಟಪ್ಪ ಬಂದಿದೆ 12,500 ನಾವು ಫರ್ಮ್ ಅಂಡ್ ರೈಟಿಂಗ್ ನ ಏನಂತ ಟ್ರೀಟ್ ಮಾಡ್ತಾ ಇದೀವಿ ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡ್ತೀವಿ ಅಲ್ಲಿಗೆ ಅನ್ಮಾರ್ಕ್ಡ್ 12,500 ಫರ್ಮ್ ಅಂಡ್ ರೈಟಿಂಗ್ 25,000 ಎರಡೂ ಸೇರಿಸಿ ನಾವು ಏನಂತ ಟ್ರೀಟ್ ಮಾಡ ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡ ಆಗ 37,500 ಬರುತ್ತೆ ಇದನ್ನ 5/10, 3/10, 2/10 ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ 18,750
ಇರ್ಲಿ ಪರವಾಗಿಲ್ಲ ಓಕೆನಾ. ಈಗ ಬ್ಯಾಲೆನ್ಸ್ ತಗೋಣ, ಎಷ್ಟೆಷ್ಟು ಬರುತ್ತೆ ಅಂದ್ರೆ ಫೋರ್ ಅಲ್ಲಿ ತ್ರೀ, ಸೆವೆನ್ ಫಿಫ್ಟಿ, ನೈನ್ ಅಲ್ಲಿ ಏಟ್, ಟೂ ನಲ್ಲಿ ಒನ್ ಓಕೆನಾ. ಇದು 12,500. ಇದರಲ್ಲಿ ನೆಕ್ಸ್ಟ್ ಮಾರ್ಕ್ ಅಪ್ಲಿಕೇಶನ್. ಸರ್ ಯಾಕೆ ಸರ್ ಮಾರ್ಕ್ ಅಂದ್ರೆ ಫರ್ಮ್ ಅಂಡರ್ ರೈಟಿಂಗ್ ನಾವೇನಂತ ಮಾಡಿದೀವಿ, ಅನ್ಮಾರ್ಕ್ ಅಂತ ಮಾಡಿದ್ರು ಅಂತ ಡೈರೆಕ್ಟ್ ಆಗಿ ಮಾರ್ಕ್ ಬರೋಣ. ಮಾರ್ಕ್ಡ್ 15, 20, 7.5 ಕರೆಕ್ಟ್ ಏನಪ್ಪ ಅಲ್ಲಿಗೆ. ಇವನು ಇನ್ನ ಮಾರ್ಬೇಕು, ಎಷ್ಟು ಮಾರ್ಬೇಕು, 16,250. ಇವನು 1,250 ಶೇರ್ಸ್ ನ ಜಾಸ್ತಿ ಮಾರ್ಬಿಟ್ಟಿದ್ದಾರೆ ಕರೆಕ್ಟಾ. ಇವನು ಇನ್ನು 5,000 ಮಾರ್ಬೇಕು. ಈಗ ಎಕ್ಸೆಸ್ ಆಫ್ ಯಾರು ಬಿ ಟು ಎ ಅಂಡ್ ಸಿ, 1,250 ಇಂಟು 5/7, 2/7 ಎಷ್ಟು ಬರುತ್ತೆ, 893. ಅಲ್ಲಿಗೆ ಇವೊಂದು ನಿಲ್ ಆಯ್ತು, ಇವೊಂದು 15,357. 4643 ಇದಕ್ಕೆ ಏನ್ ಆಡ್ ಮಾಡ್ಬೇಕು, ಫಂಡ್ ಅಂಡರ್ ರೈಟಿಂಗ್ ಬಂದು 7,500 ನೋಡಿ, ಇಷ್ಟು ಆಡ್ ಮಾಡಿ. ಇದನ್ನ ಟೋಟಲ್ ಅಂತ ಕರೆಯೋಣ ಕರೆಕ್ಟ್ ಇರಪ್ಪ. ನಮಗೆ 45,000 ಬರ್ಬೇಕು, ಅಷ್ಟು ಬಂದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಏ ಸೂಪರ್ ಲೇ, ಕರೆಕ್ಟ್ ಆಗಿದೆ ಹೌದಾ. ಯಾಕೆ ಅಂದ್ರೆ ಇಲ್ಲಿ ನಮ್ಗೆ ಫರ್ಮನೆಂಟ್ ರೈಟಿಂಗ್ ಮೈನಸ್ ಮಾಡೋದ್ರೆ ಎಷ್ಟು ಬಂದಿದೆ, 55,000 ಅಂದ್ರೆ 55,000 ಏನಾಗಿದೆ, ಅಪ್ಲಿಕೇಶನ್ ರಿಸೀವ್ ಆದ್ರೆ ಸೇಲ್ ಆಗಿದೆ ಹೌದಾ. ಅದರಲ್ಲಿ ಎ ಬಿ ಸಿ ಇಸ್ ಮಾಡೋದೇ ಕಂಪನಿ ಇಸ್ ಮಾಡೋದು, ಉಳಿದಿರೋದು ಯಾರು ಮಾಡಬೇಕು, ಎ ಬಿ ಸಿನೇ ಮಾಡೋದು. ಎಕ್ಸ್ಕ್ಲೂಡಿಂಗ್ ಕೊಟ್ಟರೆ ಮಾಡೋಂಗಿಲ್ಲ, ಡೈರೆಕ್ಟ್ ಮಾರ್ಕೆಟ್ ಮೈನಸ್ ಮಾಡ ಓಕೆನಾ. ಈಗ ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಆಸ್ ಮಾರ್ಕ್ ಫರ್ಮ್ ಅಂಡ್ ರೈಟಿಂಗ್, ಸಾರಿ ಫರ್ಮ್ ಅಂಡ್ ರೈಟಿಂಗ್ ಆಸ್ ಮಾರ್ಕ್ ಕರೆಕ್ಟಾ. ಎ ಬಿ ಸಿ ಇದರಲ್ಲಿ ಗ್ರಾಸ್ ಲಯಬಿಲಿಟಿ 50,000 50, 30, 20 ಕರೆಕ್ಟಾ. ಇದರಲ್ಲಿ ಅನ್ಮಾರ್ಕ್ಡ್ ಸೇಮ್ ಟು ಸೇಮ್ ಏನು ಚೇಂಜ್ ಇಲ್ಲ, ಏನು ನಿಜವಾಗ್ಲೂ 1% ಚೇಂಜ್ ಇಲ್ಲ ಅನ್ಮಾರ್ಕ್ಡ್. ಎಷ್ಟೆಸಿದ್ದಪ್ಪ 12,500 ಕರೆಕ್ಟಾ, ಇಂಟು 5/10, 3/10, 2/10 ಸೊ ಅಲ್ಲಿ ಆಲ್ರೆಡಿ ಇದೆ 18,000 ಸಾರಿ 6,250 ಇದು ಹೇಳಬೇಕು 6,250 ಆಮೇಲೆ ಅವನು ನೀನ್ ಮಾಡ್ತಾ ಇದ್ದಲ್ಲ ನಾನು ಏನಕ್ಕೆ ಮಾಡಬೇಕು ಅಂತ ಅವರು ಓಕೆನಾ. ಇಷ್ಟ ಆಯ್ತಾ. ಇದರಲ್ಲಿ ಏನ್ ಮಾಡ್ತೀವಿ, ಫರ್ಮಂಟ್ ರೈಟಿಂಗ್ ನ ಸಪರೇಟ್ ಆಗಿ ಮೈನಸ್ ಮಾಡ್ತೀವಿ. ಇಲ್ಲಿ ಫರ್ಮಂಟ್ ರೈಟಿಂಗ್ ನ ಅನ್ಮಾರ್ಕ್ ಅಲ್ಲಿ ಸೇರಿಸ್ಬಿಟ್ಟಿದ್ವಿ, ಇಲ್ಲಿ ಫರ್ಮಂಟ್ ರೈಟಿಂಗ್ ನ ಸಪರೇಟ್ ಆಗಿ ಮೈನಸ್ ಮಾಡ್ತೀವಿ. ಫರ್ಮಂಟ್ ರೈಟಿಂಗ್ ಎಷ್ಟೆಸ್ಟಿದೆ ಅಂದ್ರೆ 15, ಸಾರಿ 10, 7.5 7.5 ಅಲ್ಲಿಗೆ 33,750 ಇವೊಂದು 18,750 ಇವೊಂದು 10,000. ನೆಕ್ಸ್ಟ್ ಮಾರ್ಕ್ ಅಪ್ಲಿಕೇಶನ್ಸ್ 15,000 ಮಾರ್ಕ್ 15,000 20,000
7500 7,557 9,643 9,643 ಇವೆರಡು ಟೋಟಲ್ ಮಾಡಿದ್ರೆ 45,000 ಬಂದಿದೆ. ಥ್ಯಾಂಕ್ ಯು.